ಇಲ್ಲಿ ನೀವು ಹಲವು ರೀತಿಗಳಲ್ಲಿ ಕೂರಬಹುದು ಕೆಲವರು ತನಿಖೆ ಮಾಡೋದಕ್ಕೆ ಬರ್ತಾರೆ ಕೆಲವರು ಬರೀ ಪ್ರೇಕ್ಷಕರಾಗಿ ಬರ್ತಾರೆ ಕೆಲವರು ವಿದ್ಯಾರ್ಥಿಗಳಾಗಿ ಬರ್ತಾರೆ ಕೆಲವರು ಶಿಷ್ಯರಾಗಿ ಬರ್ತಾರೆ ಸ್ವಲ್ಪ ಜನರು ಭಕ್ತರಾಗಿ ಬರ್ತಾರೆ ಇದು ನೀವಿಲ್ಲಿ ಇರಬಹುದಾದ ವಿವಿಧ ರೀತಿಗಳು ಆರ್ 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 ಸ್ಟೂಡೆಂಟ್ ತನಿಖೆದಾರ ಪ್ರೇಕ್ಷಕ ವಿದ್ಯಾರ್ಥಿ ಶಿಷ್ಯ ಅಥವಾ ಭಕ್ತ ತನಿಖೆದಾರರು ಯಾಕೆ ಬರ್ತಾರೆ ಅಂತ ನಿಮಗೆ ಗೊತ್ತು ಅವರು ತಮ್ಮ ಸಮಯ ವ್ಯರ್ಥ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಆಗ್ತಿರೋದನ್ನು ಅವರು ಗ್ರಹಿಸಲ್ಲ ಆದರೆ ನೀವು ತನಿಖೆ ಮಾಡೋದಕ್ಕೆ ಅಂತ ಬಂದು ಭಕ್ತರಾಗಿ ಹೋಗಬಹುದು ಅದು ಸಾಧ್ಯ ಇದೆ ಅದನ್ನು ನಾವು ಬಹಳ ಜನರಿಗೆ ಮಾಡಿದೀವಿ ಆದರೆ ಉಳಿದ ತನಿಖೆದಾರರು ಅನುಭವಿಸಿ ನೋಡೋದಕ್ಕೆ ಬಂದವರು ಮೊದಲನೇ ಪ್ರೋಗ್ರಾಂ ಮಾಡಿ ಇದು ಅದ್ಭುತ ಅಂತಾರೆ ಇಲ್ಲಿಗೆ ಎಲ್ಲ ಮುಗೀತು ಅಂತಾರೆ ಮುಂದಿನ ಪ್ರೋಗ್ರಾಂ ಮಾಡಿದಾಗ ಭಾವಸ್ಪಂದನಕ್ಕೆ ಬಂದಾಗ ಇನ್ನರ್ ಇಂಜಿನಿಯರಿಂಗ್ ಏನೂ ಅಲ್ಲ ಇದು ಅದ್ಭುತ ಅಂತಾರೆ ಆಮೇಲೆ ಸಂಯಮ ಮಾಡಿದಾಗ ಭಾವಸ್ಪಂದನ ಏನೂ ಅಲ್ಲ ಇದೇ ನಿಜವಾದ ಯೋಗ ಅಂತಾರೆ ಬಹಳ ಜನ ಹೀಗೆಲ್ಲ ಮಾತಾಡ್ತಾರೆ ನೀವು ಸ್ವಯಂ ಸೇವೆಗೆ ಬಂದಾಗ ನಿಮ್ಮನ್ನು ಕೇಳ್ತಾರೆ ಭಾವಸ್ಪಂದನ ಮಾಡಿದ್ದೀರಾ ಇಲ್ವಾ ನಿಮ್ಮನ್ನು ಮರೆತು ಬಿಡ್ತಾರೆ ಅವರ ಪ್ರಕಾರ ನೀವು ಲೆಕ್ಕಕ್ಕಿಲ್ಲ ನೀವು ಅಪ್ರಯೋಜಕರು ಭಾವಸ್ಪಂದನ ಮಾಡಿಲ್ಲ ಅಂದರೆ ನೀವು ಜೀವನ ನೋಡಿಲ್ಲ ಹೀಗೆ ತನಿಖೆದಾರರ ಅನುಭವ ವಿಭಿನ್ನವಾಗಿರುತ್ತೆ ನೀವು ಪ್ರೇಕ್ಷಕರಾಗಿ ಬಂದರೆ ಕೆಲವೊಮ್ಮೆ ಎಚ್ಚರವಾಗಿರ್ತೀರಿ ಕೆಲವೊಮ್ಮೆ ನಿದ್ರೆ ಮಾಡ್ತೀರಿ ಚೆನ್ನಾಗಿ ಊಟ ಮಾಡಿ ಹೋಗ್ತೀರಿ ವಿದ್ಯಾರ್ಥಿಯಾಗಿ ಬಂದ್ರೆ ಕಲಿಯೋದಿಕ್ಕೆ ನೋಡ್ತೀರಿ ಇಲ್ಲಿದ್ದಾಗ ಎಲ್ಲ ಚೆನ್ನಾಗಿ ಅನ್ಸುತ್ತೆ ಮನೆಗೆ ಹೋದಾಗ ನೀವು ಹಾಗೆ ಇದ್ದೀರಿ ಏನೂ ಬದಲಾಗಿಲ್ಲ ಶಿಷ್ಯ ಅಂದ್ರೆ ಬದಲಾಗೋದಿಕ್ಕೆ ಸಿದ್ಧನಿರೋನು ಅವನಿಗೆ ಸ್ವಪರಿವರ್ತನೆ ಆಗಬೇಕಿದೆ ಪರಿವರ್ತನೆ ಅಂದರೆ ಹಳೇದೇನನ್ನೂ ಬಿಡೋದಕ್ಕೆ ನಾನು ಸಿದ್ಧನಿದ್ದೀನಿ ಏನೋ ಹೊಸದು ಆಗೋದಕ್ಕೆ ನಾನು ಮುಕ್ತನಾಗಿದ್ದೀನಿ ನನಗೇನೋ ಹೊಸದಾಗಬೇಕು ಇದು ಬೇರೆಯವಕ್ಕಿಂತ ಒಳ್ಳೆ ವಿಧಾನ ಭಕ್ತ ಅಂದರೆ ಪೂರ್ತಿ ಕರಗಿ ಹೋಗೋದಕ್ಕೆ ಸಿದ್ಧನಾಗಿರೋನು ಅವನು ಪರಿವರ್ತನೆ ಬಗ್ಗೆನೂ ಯೋಚಿಸ್ತಿಲ್ಲ ಅವನಿಗೆ ಇದರೊಂದಿಗೆ ಪೂರ್ತಿ ವಿಲೀನವಾಗಬೇಕು ಈಗ ಪ್ರಶ್ನೆ ಇರೋದು ಶಿಷ್ಯನ ಬಗ್ಗೆ ಶಿಷ್ಯ ಅಂದರೆ ಪರಿವರ್ತನೆಗೆ ಸಿದ್ಧನಾಗಿರೋನು ಪರಿವರ್ತನೆ ಅಂದರೆ ಹಳೆದು ಏನು ಉಳಿಬಾರದು ಅದೇ ಪರಿವರ್ತನೆ ಇಲ್ಲ ಅಂದರೆ ಅದು ಕೇವಲ ಬದಲಾವಣೆ ಅಲ್ವಾ ಬದುಕಲ್ಲಿ ಆಗಲೇ ಅನೇಕ ಸಲ ಬದಲಾವಣೆ ಮಾಡಿದ್ದೀರಿ ಅಲ್ವಾ ಹೌದು ತಾನೆ ಪ್ರಜ್ಞಾಪೂರ್ವಕವಾಗಿ ಹಲವು ಸಲ ಅರಿವಿಲ್ಲದೆ ಹಲವು ಸಲ ಅನೇಕ ಬದಲಾವಣೆ ಮಾಡಿದ್ದೀರಿ ಬದಲಾವಣೆಗಳನ್ನು ಮಾಡಿದಾಗ ಸ್ವಲ್ಪ ಸಮಯ ಚೆನ್ನಾಗಿ ಅನ್ಸುತ್ತೆ ನಂತರ ಮತ್ತೆ ಅದೇ ಹಳೆ ಕಥೆ ಗಮನಿಸಿದೀರ ಏನೇ ಬದಲಾವಣೆ ಮಾಡಿದಾಗ ಶುರುನಲ್ಲಿ ಅದ್ಭುತ ಅನ್ಸುತ್ತೆ ಎರಡು ದಿನ ಆದಮೇಲೆ ಮತ್ತೆ ಅದೇ ಗೋಳು ನಾವು ಬಯಸ್ತಿರೋದು ಅದನ್ನಲ್ಲ ಪರಿವರ್ತನೆ ಅಂದಾಗ ಹಳೇದೇನು ಉಳಿಬಾರದು ನಿಮ್ಮೊಳಗೆ ಪೂರ್ತಿ ಹೊಸದಾದ ಏನು ಅಂಕುರಿಸಬೇಕು ಇದು ಆಗಬೇಕಂದ್ರೆ ಏನಗತ್ಯ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವಿಲ್ಲಿಗೆ ಯಾಕೆ ಬಂದಿದ್ದೀರಾ ಅಂದ್ರೆ ನಿಮಗೆ ನೀವಾಗೆ ಅದನ್ನ ಮಾಡಕ್ಕಾಗ್ತಿಲ್ಲ ಹೌದಾ ಅದನ್ನು ಅರ್ಥ ಮಾಡ್ಕೊಳ್ಳೋಣ ಆದ್ರಿಂದ ನೀವಿಲ್ಲಿ ಕೂತಾಗ ನನ್ನೊಂದಿಗೆ ಸಮ್ಮತಿಸಬೇಡಿ ಅಸಮ್ಮತಿಸಲೂ ಬೇಡಿ ಸುಮ್ಮನೆ ನನ್ನೊಂದಿಗೆ ಇರಿ ಅಷ್ಟೆ ಸಮ್ಮತಿ ಅಸಮ್ಮತಿ ಬರೋದು ಆಗ್ಲೇ ಗೊತ್ತಿರೋ ವಿಷಯದಿಂದ ನಿಮ್ಮಲ್ಲಿ ಒಂದು ಅಭಿಪ್ರಾಯ ಇದೆ ನಾನೇನೋ ಹೇಳಿದಾಗ ನೀವು ಒಪ್ತೀರಿ ಅಥವಾ ಒಪ್ಪಲ್ಲ ಈ ಎರಡೂ ಅಪ್ರಯೋಜಕ ನೀವು ನನ್ನ ಜೊತೆ ಒಪ್ಪಿದರೆ ಪ್ರಯೋಜನ ಇಲ್ಲ ಒಪ್ಪದೇ ಇದ್ದರೆ ಪ್ರಯೋಜನ ಇಲ್ಲ ಇದು ನೀವು ಸುಮ್ಮನೆ ನೋಡೋದಕ್ಕೆ ಒಂದು ಅವಕಾಶ ನನ್ನ ಜೊತೆ ಸಮ್ಮತಿ ಅಸಮ್ಮತಿಯ ಪ್ರಶ್ನೆಯೇ ಹೇಳೋದಿಲ್ಲ ಏಕೆಂದರೆ ನಾನು ಯಾವುದೇ ಸಿದ್ಧಾಂತ ಮಂಡಿಸ್ತಾ ಇಲ್ಲ ನಾನೇನೂ ತೀರ್ಪು ಕೊಡ್ತಾ ಇಲ್ಲ ನಾನು ಸರಳ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಷ್ಟೇ ಪ್ರಶ್ನೆ ಗಮನಿಸೋದಕ್ಕೆ ಒಂದು ಅವಕಾಶ ನಿಮಗೆ ಪ್ರಶ್ನೆ ಜೊತೆ ಸಮ್ಮತಿ ಅಸಮ್ಮತಿ ಇದೆ ಅಂದರೆ ನಿಮ್ಮಲ್ಲೇನೋ ಸಮಸ್ಯೆ ಇದೆ ಅಲ್ವಾ ಪ್ರಶ್ನೆ ಜೊತೆ ಸಮ್ಮತಿಸೋದಿಕ್ಕೂ ಆಗಲ್ಲ ಅಸಮ್ಮತಿಸೋದಿಕ್ಕೂ ಆಗಲ್ಲ ಪ್ರಶ್ನೆ ಅಂದರೆ ಆಳಕ್ಕೆ ಎಳೆಯೋದಿಕ್ಕೆ ಒಂದು ಸಾಧನ ಅಲ್ವಾ ಇದೊಂದು ವೈಯಕ್ತಿಕ ಸಂಬಂಧವ ಹೌದು ಇದು ತೀರಾ ವೈಯಕ್ತಿಕ ಬೇರೆಲ್ಲ ಸಂಬಂಧಗಳಿಗಿಂತಲೂ ಹೆಚ್ಚು ವೈಯಕ್ತಿಕ ಬೇರೆ ಸಂಬಂಧಗಳಲ್ಲಿ ತುಂಬಾ ಅಲಂಕಾರ ಇರುತ್ತೆ ನಿಮ್ಮ ಬದುಕಿನ ಅತ್ಯಂತ ನಿಕಟ ಸಂಬಂಧಗಳಲ್ಲೂ ಕೂಡ ಸ್ವಲ್ಪ ಅಲಂಕಾರ ತೆಗೆದುಬಿಟ್ರೆ ಅದು ಹಾಗೆ ಮುಂದುವರಿಯಲ್ಲ ಅನೇಕ ವಿಷಯಗಳಿರುತ್ತೆ ಮನೆ ಕುಟುಂಬ ಹಣ ಬಟ್ಟೆ ನಿಮ್ಮ ದೇಹದ ರೂಪ ಸವಿಯಾದ ಮಾತುಗಳು ಇದೆಲ್ಲ ಇರುತ್ತೆ ಇವುಗಳಲ್ಲಿ ಒಂದನ್ನು ತೆಗೆದುಬಿಟ್ರೆ ಸಂಬಂಧ ಹೋಗಿಬಿಡುತ್ತೆ ಅಲ್ವಾ ಹೌದು ತಾನೆ ಹಾಗಾಗಿ ಅವು ವೈಯಕ್ತಿಕ ಅಲ್ಲ ನಿಮ್ ಗಂಡ ಮಕ್ಕಳು ಹೆತ್ತವರೊಂದಿಗಿನ ಸಂಬಂಧಗಳಲ್ಲಿ ಬಹಳ ಅಲಂಕಾರ ಇದೆ ಅದನ್ನು ಕಟ್ ಮಾಡಿ ಸಂಬಂಧ ಮುರಿದು ಹೋಗುತ್ತೆ ಆದ್ರೆ ಇದು ನಿಜವಾಗಲೂ ವೈಯಕ್ತಿಕ ಏನೂ ಅಲಂಕಾರ ಇಲ್ಲ ಬರೀ ಒಬ್ಬರಿಂದ ಒಬ್ಬರಿಗೆ ಅಥವಾ ಬರೀ ಒಬ್ಬರು